ಡಿಟಿಆರ್ಐ ಮತ್ತು ವಿಎ ಅಧಿಕಾರಿಗಳು ವಾರಕ್ಕೊಮ್ಮೆ ಪ್ರತಿ ಹಳ್ಳಿಗೆ ಭೇಟಿ ನೀಡಿ ಸಾಮಾಜಿಕ ಭದ್ರತಾ ವೇತನ ಸೌಲಭ್ಯದಿಂದ ವಂಚಿತರನ್ನು ಗುರುತಿಸಿ ಪಿಂಚಣಿ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕು ಎಂದು ತಹಶೀಲ್ದಾರ್ ರೆಹಾನ್ ಪಾಷಾ ಸೂಚಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಪರಶುರಾಂಪುರ ಗ್ರಾಮದ ನಾಡ ಕಚೇರಿ ಬಳಿಯಲ್ಲಿ ಬುಧವಾರ ಜಿಲ್ಲಾಡಳಿತ, ತಾಲೂಕು ಆಡಳಿತ ಹಾಗೂ ಸ್ಥಳೀಯ ನಾಡ ಕಚೇರಿ ವತಿಯಿಂದ ಹಮ್ಮಿಕೊಂಡಿದ್ದ ಪಿಂಚಣಿ ಅದಾಲತ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಜನಸಾಮಾನ್ಯರು ಎಸ್ಎಸ್ವೈ, ವಿಧವಾ ವೇತನ, ವಿಕಲಚೇತನ, ಮನಸ್ವಿನಿ ಮತ್ತು ಮೈತ್ರಿ ಯೋಜನೆ, ಇಂದಿರಾ ಗಾಂಧಿ ವೃದ್ಧಾಪ್ಯ ವೇತನ ಹಾಗೂ ಇನ್ನಿತರೆ ಕಂದಾಯ ಇಲಾಖೆ ಸೌಲಭ್ಯಗಳನ್ನು ಪಡೆಯುವಂಥವರು ಮಧ್ಯವರ್ತಿ ಬಳಿ ಹೋಗದೆ ನೇರ ಕಚೇರಿ ಅಧಿಕಾರಿಗಳನ್ನು ಕಾಣುವಂತೆ ತಿಳಿಸಿದರು. ಇಲ್ಲಿ ಪಿಂಚಣಿ ಯಾಕೆ ನಾವು ಇಡ್ತೀವಿ ಅಂದರೆ, ಈ ನಾವು ಮೇಲಧಿಕಾರಿಗಳು ಯಾಕೆ ಬರ್ತೀವಿ ಅಂದ್ರೆ, ನಿಮ್ದೇನಾದ್ರೂ ಸಮಸ್ಯೆ ಇದ್ರೆ ಇಲ್ಲೇ ಬಗೆಹರಿಸ್ಬೇಕು ಅಂತ ನಾವು ಬಂದಿರ್ತೀವಿ. ಈಗ ಈ ರೀತಿ ನಿಮ್ದು ಏನೇ ಸಮಸ್ಯೆ ಇದ್ರು ಅವ್ರು ಬಗೆಹರಿಸ್ತಾರಿಲ್ಲ ಅಂತ ಹೇಳಲ್ಲ ನಾನು, ಇನ್ನೂ ಹೆಚ್ಚಿನ ಸಮಸ್ಯೆಗಳು ತಮ್ದು ಏನಾದ್ರು ಇದ್ರೆ ಈಗ ನಾವು ಬಂದಿರ್ತೀವಿ, ಇಲ್ಲೇ ಆದರೆ ಇಲ್ಲೇ ನಿಮಗೆ ಪರಿಹಾರ ಮಾಡಿಕೊಡ್ತೀವಿ ನಾವು. ಇದನ್ನು ಏನೇ ಸಮಸ್ಯೆ ಇದ್ರೂ ಕೊಡಿ, ಹೊಸದಾಗಿ ಏನಾದರೂ ಅರ್ಜಿ ಇರಲಿ. ಕೆಲವರು ಭಾಳ ಜನ ಹೇಳ್ತಾರೆ ಪೆನ್ಷನ್ ಬಂದಿಲ್ಲ ಆ ಥರ ಈ ಥರ ಅಂತ ಹೇಳ್ತಿರ್ತಾರೆ, ನಮ್ಮ ಆಫೀಸಿಗೂ ಬರ್ತಾರೆ ಹೇಳ್ತಾರೆ ಮಾಡಿಕೊಟ್ಟಿಲ್ಲ ಹಾಗೆ ಹೀಗೆ ಅಂತ. ನಿಮಗೇನೇ ಸಮಸ್ಯೆ ಇದ್ರೂ ಇವತ್ತಿಲ್ಲಿ ಬಗೆಹರಿಸೋಕ್ಕಾಗೆ ಬಂದಿದ್ದೇವೆ ಇಲ್ಲಿಗೆ. ಏನೇ ಇದ್ರೂ ನೀವು ಸಮಸ್ಯೆ ಹೇಳಿ, ನಾವು ಏನಿದ್ರೆ ಬಗೆಹರಿಸೋಕ್ಕೆ ಬಂದಿದ್ದೇನೆ. ಯಾರೇ ಏನೇ ಇದ್ರೂ ಇಲ್ಲೇ ಬಗೆಹರಿಸೋಗ್ತೀನಿ ನಾನು ಏನಿದ್ರು. ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಚೌಳೂರು ಪ್ರಕಾಶ್ ಮಾತನಾಡಿ, ಸಾಕಷ್ಟು ಜನರಿಗೆ ವೇತನ ತಿಂಗಳಿಗೆ 1200 ಬರುವ ಬದಲಿಗೆ ಇನ್ನೂ ಹಳೆಯ ವೇತನ 800 ಬರಲಾಗುತ್ತಿದೆ. ಈ ತಾಂತ್ರಿಕ ದೋಷವನ್ನು ಅಧಿಕಾರಿಗಳು ಕೂಡಲೇ ಸರಿಪಡಿಸುವ ಕ್ರಮ ವಹಿಸಬೇಕು ಎಂದು ಮನವಿ ಮಾಡಿದರು. ಇದೇ ವೇಳೆ ನಾಡ ಕಚೇರಿ ಉಪ ತಹಶೀಲ್ದಾರ್ ಅನ್ನಪೂರ್ಣಮ್ಮ ಇಲಾಖೆಯಿಂದ ದೊರೆಯುವ ಸೌಲಭ್ಯಗಳನ್ನು ತಿಳಿಸಿದರು. ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಪ್ರಸನ್ನ ಕುಮಾರ್ ಮಾತನಾಡಿ, ಸಾಮಾಜಿಕ ಭದ್ರತಾ ವೇತನಕ್ಕೆ ಸಂಬಂಧಿಸಿದಂತೆ ಪ್ರತ್ಯೇಕ ಸೇವಾ ಕೇಂದ್ರವನ್ನು ತೆರೆಯಬೇಕು ಎಂದರು. ಈ ಸಂದರ್ಭದಲ್ಲಿ ಕಂದಾಯ ನಿರೀಕ್ಷಕ ಮೋಹನ್ ಕುಮಾರ್, ಗ್ರಾಮ ಲೆಕ್ಕಾಧಿಕಾರಿಗಳಾದ ದೇವರಾಜ್, ಬಸವರಾಜ್, ಹಿರಿಯಪ್ಪ, ಮಮತಾಜ್, ದುರ್ಗಮ್ಮ, ಅಶೋಕ್, ತಿಪ್ಪಣ್ಣ, ಸಿದ್ದರಾಮ ಶೆಟ್ಟಿ ಹಾಗೂ ಗ್ರಾಮಸ್ಥರು ಇದ್ದರು. ಶಿಲ್ಪ ಮಂಜುನಾಥ್, ಎನ್ಕೆಎಸ್ ಟಿವಿ 4, ಪರಶುರಾಂಪುರ.